ಬೆಂಗಳೂರಲ್ಲಷ್ಟೇ ಅಲ್ಲ ರಾಜ್ಯದ ಬೇರೆ ಜಿಲ್ಲೆಗಳಲ್ಲೂ ಬೆಡ್ ಬ್ಲಾಕಿಂಗ್ ದಂಧೆ ನಡೀತಾ ಇದೆಯಾ ಅನ್ನೋ ಅನುಮಾನ ಆರೋಪಗಳು ಕೇಳಿ ಬರ್ತಾ ಇದೆ ಹಾಸನ ಜಿಲ್ಲೆಯಲ್ಲೂ ಬೆಡ್ ಬ್ಲಾಕಿಂಗ್ ದಂಧೆ ನಡೀತಾ ಇದೆಯಾ 5000 ಕೊಟ್ರೆ ಸಿಗುತ್ತಂತೆ ಆಕ್ಸಿಜನ್ ಇರುವಂತ ಬೆಡ್ ಕಿಮ್ಸ್ ಅಧಿಕಾರಿ ಹೆಸರು ಹೇಳಿಕೊಂಡು ಇತರ ದಂಧೆ ನಡೆಸುತ್ತಾ ಇದ್ದಾರೆ ಅನ್ನೋ ಒಂದು ಆರೋಪ ಕೇಳಿ ಬರ್ತಾ ಇದೆ ಖಾಸಗಿ ಆಸ್ಪತ್ರೆಗೆ ಹೋದ್ರೆ 50000 ಕೊಡಬೇಕಾಗುತ್ತೆ ನೀವು 5000 ಕೊಟ್ಟು ನಮ್ಮ ಕೈ ಬಿಸಿ ಮಾಡಿದ್ರೆ ಆಕ್ಸಿಜನ್ ಇರುವಂತ ಬೆಡ್ ಅನ್ನೇ ಕೊಡ್ತೀವಿ ಅಂತ ಹೇಳಿ ಇಲ್ಲಿ ದಂಧೆ ನಡೆಸುತ್ತಾ ಇದ್ದಾರೆ ಅಂತ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ ನೋಡಿ 50000 ಯಲ್ಲಿ 5000 ಯಲ್ಲಿ ನೀವು 5000 ಕೊಟ್ಬಿಡಿ ನಾವು ನಿಮಗೆ ಬೆಡ್ ಬ್ಲಾಕ್ ಮಾಡ್ತೀವಿ ಅಂತ ಇಲ್ಲಿ ಆರೋಪಿಗಳು ಹೇಳ್ತಾ ಇದ್ದಾರಂತೆ ಡಿಮ್ಯಾಂಡ್ ಅನ್ನು ಮಾಡ್ತಾ ಇದ್ದಾರಂತೆ ಜಿಲ್ಲೆಯಲ್ಲಿ ಒಂದು ಡೀಲಿಂಗ್ ಆಡಿಯೋ ಏನಿದೆ ಅದು ಸಾಕಷ್ಟು ವೈರಲ್ ಆಗ್ತಾ ಇದೆ ಹಾಸನದಲ್ಲಿ ಇದು ಆಗಿದೆ ಅಂತ ಆರೋಪ ಕೇಳಿ ಬರ್ತಾ ಇರೋದು ಸರ್ಕಾರಿ ಆಸ್ಪತ್ರೆಯಲ್ಲಿ ಬೆಡ್ ಕೊಡಿಸೋದಾಗಿ ಆ ಆಡಿಯೋದಲ್ಲಿ ಆಮಿಷವನ್ನ ತೋರಿಸಿದ್ದಾರೆ ಸೋಂಕಿತರನ್ನ ಸಂಪರ್ಕಿಸಿ ಹಣ ವಸೂಲಿ ಮಾಡಿದಂತ ಆರೋಪ ಕೇಳಿ ಬರ್ತಾ ಇದೆ ಈ ಬಗ್ಗೆ ಸಮಗ್ರ ತನಿಖೆ ಆಗಬೇಕು ಅಂತ ಸಾರ್ವಜನಿಕರು ಆಗ್ರಹವನ್ನ ಮಾಡ್ತಾ ಇದ್ದಾರೆ ಹಲೋ ಎಲ್ಲಿದ್ದೀರಾ ಅಣ್ಣ ಈಗ ತಿಂಡಿ ಕೊಟ್ಟು ಬರ್ತಾ ಇನ ಆಚೆ ಇದು ಅಣ್ಣ ಎದುರ್ಕೋಬೇಡಿ ಕರೆಕ್ಟ್ ಇದು 9:00 ಒಬ್ರು ಹೆಡ್ ನರ್ಸ್ ಬರ್ತಾರೆ ಫುಲ್ ಲಾಸ್ಟ್ ಡೇ ಆಗಿ ಮೇನ್ ನರ್ಸ್ ಅವರು ಓಕೆ ಅವರು ಬರ್ತಾರೆ ಅವರಿಗೆ ನಾನು ಕಾಲ್ ಮಾಡ್ಕೊಡ್ತೀನಿ ಬಂದ ತಕ್ಷಣ ನಿಮಗೆ ಅವ್ರ ಪೇಷಂಟ್ ಹೆಸರೇನು ಅಂದ್ರೆ ನೇವಿ ಆಫೀಸರ್ ಅವ್ರ ಹಸ್ಬೆಂಡ್ ಅವರು ಅಲ್ಲ ಇವ್ರು ವೈಫಾ ಅವ್ರ ವೈಫ್ ವೈಫಾ ಸರಿ ಅಣ್ಣ ಅವ್ರಿಗೆ ಬರ್ತಾರೆ ಈಗ 9:00 ನಾನು ಸಡನ್ಲಿ ಕಾಲ್ ಮಾಡ್ತೀನಿ ಓಕೆ ಸ್ವಲ್ಪ ಅಸ್ತೋದಿಂಗ್ ನೋಡಿ ನೀವು ಬೇಗ ಇದು ಮಾಡ್ಕೊಡಿ ಹಂಗೆ ಇಲ್ಲ ಮಾಡ್ತೀನಿ ಮಾಡ್ತೀನಿ ಬೇಗ ಸ್ವಲ್ಪ ಎಮರ್ಜೆನ್ಸಿ ಮಾಡ್ತೀನಿ ಸ್ವಲ್ಪ 500 ಅಣ್ಣ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಹಾಕಿ ನೋಡಿ ಅವ್ರಿಗೆ ಎಲ್ಲ ಇದಾರೆ ಅದಕ್ಕೋಸ್ಕರ ಏನಂದ್ರೆ 5 ಅಂದ್ರಲ್ಲ 5ಕ್ಕೆ ಹಾಕ್ಬಿಡಿ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಹಾಕಿ ಸ್ವಲ್ಪ ನಾವು ಇಲ್ಲಿ ಹೊರಗಡೆ ಇವ್ರಿಗೆಲ್ಲ ಕೊಡ್ಬೇಕು ಅದಕ್ಕೋಸ್ಕರ ನೋಡಿ ನಿಮ್ ಇಷ್ಟ ನಾವೇನಿಲ್ಲ ಮಿನಿಮಮ್ ಹಿಂಗ್ ಗವರ್ನಮೆಂಟ್ ಪ್ರೈವೇಟ್ ಹಾಸ್ಪಿಟಲ್ ಹೋದ್ರೆ ಎಂಟ್ರೆನ್ಸ್ 50 ಕಟ್ಬೇಕು ನಿಮ್ಗೆ ಗೊತ್ತು ಡೈಲಿ ಈಗೇನು ಮಾಡಕ್ಕಲ್ಲ ಆತರ ಆಗ್ಬಿಟ್ಟೈತೆ ಜಾಸ್ತಿ ಇಲ್ಲ ಒಂದ್ 5 ಮೇಲೆ ಸ್ವಲ್ಪ ನಾರು ಹಾಕೊಡಿ ಸಾಕು ಜಾಸ್ತಿ ಏನ್ ಕೇಳಲ್ಲ ನಾವು ಅಂದ್ರೆ ನಾವು ಕೊಡೋದು ಇನ್ನು ಈಗ ನಾವು ಫೌಂಡೇಶನ್ ನಡೆಸ್ತಾ ಇದೀವಿ ಬಟ್ ಅಂದ್ರೆ ಅವರು ನಮ್ಮ ಹುಡುಗರು ಅವ್ರಿಗೂ ಪೆಟ್ರೋಲ್ ಬಂದ್ ಅವ್ರಿಗೆ ತಗತ್ತಿದ್ವಿ ನಮ್ದು ಅದಕ್ಕೋಸ್ಕರ ಅವ್ರಿಗೂ ನಮ್ಮಿದಿಲ್ಲ ಅದಕ್ಕೆ ನೋಡ್ಕೊಂಡ್ ಸ್ವಲ್ಪ ಎಮರ್ಜೆನ್ಸಿ ನೋಡ್ಕೊಂಡು ಹಾಕಿ ಈಗ ಬರ್ತಾರೆ 9:00 ಪಟ್ಟಂತ ನಾನು ಕಾಲ್ ಮಾಡ್ತೀನಿ ನಿಮ್ಗೆ ಏನೇ ತಲೆ ಕೆಡಿಸ್ಕೊಬಿಡಿ ಸರಿ ಸರಿ ಓಕೆ ಬೆಡ್ ಆಕ್ಸಿಜನ್ ಬೆಡ್ ನಾ ಕೊಡಿಸ್ತೀನಿ ರೆಡಿ ಇದೀನಿ ಕಾಲ್ ಮಾಡ್ತೀನಿ ಪಟ್ಟಂತ ಸ್ವಲ್ಪ ಎಮರ್ಜೆನ್ಸಿ ಬೇಗ ಹಾಕ್ಬಿಡಿ ನೋಡ್ಕೊಂಡು ಹಾಕಿ 5ಗೆ ಸಿಕ್ಕಾನ ಹಾಕ್ಬಿಡಿ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಾಕಿ ಅಲ್ಲ ಬೇಕಾದ್ರೆ 5 ಕೊಟ್ಟಿರ್ತೀನಿ ಬೇಕಾದ್ರೆ ಅವ್ರಿಗೆ ಮತ್ತೆ ನಿಮ್ಗೆ ಅವ್ರಿಗೆ ಇಲ್ಲಾಂದ್ರೆ ಗೂಗಲ್ ಪೇ ಮಾಡ್ಬಿಡ್ತೀನಿ ಇಲ್ಲ ಅದಕ್ಕೆ ನಮ್ದು ಅಕೌಂಟ್ಗೆ ಮಾಡ್ಬಿಡಿ ಅಂತ ಹೇಳ್ತಾರೆ ನಾನಂದ್ರೆ ನನ್ನ ಅಕೌಂಟ್ ಅಲ್ಲಿ ಅಷ್ಟಿಲ್ಲ ಸರಿನಾ ನನ್ನ ಅಕೌಂಟ್ ಅಲ್ಲಿ 5000 ಅಷ್ಟೇ ಓಕೆ ಓಕೆ ಹಲೋ ಎಲ್ಲಿದ್ದೀರಾ ಅಣ್ಣ ಈಗ ತಿಂಡಿ ಕೊಟ್ಟು ಬರ್ತಾ ಇನ್ ಆಚೆ ಇದು ಅಣ್ಣ ಎದುರ್ಕೋಬೇಡಿ ಕರೆಕ್ಟ್ ಇದು 9:00 ಒಬ್ರು ಹೆಡ್ ನರ್ಸ್ ಬರ್ತಾರೆ ಫುಲ್ ಲಾಸ್ಟ್ ಡೇ ಆಗಿ ಮೇನ್ ನರ್ಸ್ ಅವರು ಓಕೆ ಅವ್ರು ಬರ್ತಾರೆ ಅವ್ರಿಗೆ ನಾನು ಕಾಲ್ ಮಾಡ್ಕೊಡ್ತೀನಿ ಬಂದ ತಕ್ಷಣ ನಿಮ್ಗೆ ಅವ್ರ ಪೇಷಂಟ್ ಹೆಸರೇನು ಅಂದ್ರೆ ನೇವಿ ಆಫೀಸರ್ ಹಸ್ಬೆಂಡ್ ಅವರು ಇವ್ರು ವೈಫಾ ಸರಿ ಅಣ್ಣ ಅವ್ರಿಗೆ ಬರ್ತಾರೆ ಈಗ 9:00 ನಾನು ಸಡನ್ಲಿ ಕಾಲ್ ಮಾಡ್ತೀನಿ ಓಕೆ ಸ್ವಲ್ಪ ಅಸ್ತೋದಿಂಗ್ ನೋಡಿ ನೀವು ಬೇಗ ಇದು ಮಾಡ್ಕೊಡಿ ಹಂಗೆ ಬೇಗ ಸ್ವಲ್ಪ ಎಮರ್ಜೆನ್ಸಿ ಮಾಡ್ತೀನಿ ಸ್ವಲ್ಪ 500 ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಹಾಕಿ ನೋಡಿ ಅವ್ರಿಗೆ ಎಲ್ಲ ಇದಾರೆ ಅದಕ್ಕೋಸ್ಕರ ಏನಂದ್ರೆ 5 ಅಂದ್ರಲ್ಲ 5ಕ್ಕೆ ಹಾಕ್ಬಿಡಿ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಹಾಕಿ ಸ್ವಲ್ಪ ನಾವು ಇಲ್ಲಿ ಹೊರಗಡೆ ಇವ್ರಿಗೆಲ್ಲ ಕೊಡ್ಬೇಕು ಅದಕ್ಕೋಸ್ಕರ ನೋಡಿ ನಿಮ್ ಇಷ್ಟ ನಾವೇನಿಲ್ಲ ಮಿನಿಮಮ್ ಹಿಂಗ್ ಗವರ್ನಮೆಂಟ್ ಪ್ರೈವೇಟ್ ಹಾಸ್ಪಿಟಲ್ ಹೋದ್ರೆ ಎಂಟ್ರೆನ್ಸ್ 50 ಕಟ್ಬೇಕು ನಿಮ್ಗೆ ಗೊತ್ತು ಡೈಲಿ ಈಗೇನು ಮಾಡಕ್ಕಲ್ಲ ಆತರ ಆಗ್ಬಿಟ್ಟೈತೆ ಜಾಸ್ತಿ ಇಲ್ಲ ಒಂದ್ 5 ಮೇಲೆ ಸ್ವಲ್ಪ ನಾರು ಹಾಕೊಡಿ ಸಾಕು ಜಾಸ್ತಿ ಏನ್ ಕೇಳಲ್ಲ ನಾವು ಅಂದ್ರೆ ನಾವು ಕೊಡೋದು ಇನ್ನು ಈಗ ನಾವು ಫೌಂಡೇಶನ್ ನಡೆಸ್ತಾ ಇದೀವಿ ಬಟ್ ಅಂದ್ರೆ ಅವ್ರು ನಮ್ಮ ಹುಡುಗರು ಅವ್ರಿಗೂ ಪೆಟ್ರೋಲ್ ಬಂದ್ ಅವ್ರಿಗೆ ತಗತ್ತಿದ್ವಿ ನಮ್ದು ಅದಕ್ಕೋಸ್ಕರ ಅವ್ರಿಗೂ ನಮ್ಮಿದಿಲ್ಲ ಅದಕ್ಕೆ ನೋಡ್ಕೊಂಡ್ ಸ್ವಲ್ಪ ಎಮರ್ಜೆನ್ಸಿ ನೋಡ್ಕೊಂಡ್ ಹಾಕಿ ಈಗ ಬರ್ತಾರೆ 9:00 ಪಟ್ಟಂತ ನಾನು ಕಾಲ್ ಮಾಡ್ತೀನಿ ನಿಮ್ಗೆ ಏನೇ ತಲೆ ಕೆಡಿಸ್ಕೊಬಿಡಿ ಸರಿ ಸರಿ ಓಕೆ ಬೆಡ್ ಆಕ್ಸಿಜನ್ ಬೆಡ್ ನಾ ಕೊಡಿಸ್ತೀನಿ ರೆಡಿ ಇದೀನಿ ಕಾಲ್ ಮಾಡ್ತೀನಿ ಪಟ್ಟಂತ ಸ್ವಲ್ಪ ಎಮರ್ಜೆನ್ಸಿ ಬೇಗ ಹಾಕ್ಬಿಡಿ ನೋಡ್ಕೊಂಡ್ ಹಾಕಿ 5ಗೆ ಸಿಕ್ಕಾನ ಹಾಕ್ಬಿಡಿ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಾಕಿ ಅಲ್ಲ ಬೇಕಾದ್ರೆ 5 ಕೊಟ್ಟಿರ್ತೀನಿ ಬೇಕಾದ್ರೆ ಅವ್ರಿಗೆ ಮತ್ತೆ ನಿಮ್ಗೆ ಅವ್ರಿಗೆ ಇಲ್ಲಾಂದ್ರೆ ಗೂಗಲ್ ಪೇ ಮಾಡ್ಬಿಡ್ತೀನಿ ಇಲ್ಲ ಅದಕ್ಕೆ ನಮ್ದು ಅಕೌಂಟ್ಗೆ ಮಾಡ್ಬಿಡಿ ಅಂತ ಹೇಳ್ತಾರೆ ನಾನಂದ್ರೆ ನನ್ನ ಅಕೌಂಟ್ ಅಲ್ಲಿ ಅಷ್ಟಿಲ್ಲ ಸರಿನಾ ನನ್ನ ಅಕೌಂಟ್ ಅಲ್ಲಿ 5000 ಓಕೆ ಓಕೆ ಹಲೋ ಎಲ್ಲಿದ್ದೀರಾ ಅಣ್ಣ ಈಗ ತಿಂಡಿ ಕೊಟ್ಟು ಬರ್ತಾ ಇನ್ ಆಚೆ ಇದು ಅಣ್ಣ ಎದುರ್ಕೋಬೇಡಿ ಕರೆಕ್ಟ್ ಇದು 9:00 ಒಬ್ರು ಹೆಡ್ ನರ್ಸ್ ಬರ್ತಾರೆ ಫುಲ್ ಲಾಸ್ಟ್ ಡೇ ಆಗಿ ಮೇನ್
ಬೆಡ್ ಸ್ಕ್ಯಾಮ್ ಗೆ ಕಿಂಗ್ ಪಿನ್ ಗಳು ಬಿಜೆಪಿ ನಾಯಕರೇ, ನಾಟಕ ಮಾಡೋದು ಕೂಡ ಅವರೇ, ಈ ತರ ಈ ಸ್ಕ್ಯಾಮ್ ಅನ್ನ ಹೊರಗಡೆ ತಂದಿದ್ದು ಅವರೇ ಅಂತ ಈ ಬೆಡ್ ಸ್ಕ್ಯಾಮ್ ಬಗ್ಗೆ ದಿನೇಶ್ ಗುಂಡೂರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಪುಡಿ ರೌಡಿಗಳ ರೀತಿ ಅವರು ಬೆಂಬಲಿಗರು ಹೋಗ್ತಾರೆ, ಅಲ್ಲಿ ದಾಂಧಲೆ ಮಾಡಿದ್ದಾರೆ, ಅದನ್ನೆಲ್ಲ ವಿಡಿಯೋ ಮಾಡಿದ್ದಾರೆ. ಇನ್ನು ಈ ಬೆಡ್ ದಂಧೆಯನ್ನ ಬಯಲಿಗೆ ತಂದ್ರಲ್ಲ ತೇಜಸ್ವಿ ಸೂರ್ಯ, ಕಪಟ ನಾಟಕ ಸೂತ್ರಧಾರ, ಕಪಟ ನಾಟಕ ಮಂಡಳಿ, ಅಲ್ಲಿರೋರನ್ನ ಖಾಲಿ ಮಾಡಿಸಿ ತಮ್ಮ ಬೆಂಬಲಿಗರನ್ನ ಕೂರಿಸಬೇಕು ಅಂತಾನೆ ಇವರ ಇಷ್ಟೆಲ್ಲ ಸೀನ್ ಕ್ರಿಯೇಟ್ ಮಾಡಿರೋದು ಅಂತ ದಿನೇಶ್ ಗುಂಡೂರಾವ್ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಬೆಡ್ ಸ್ಕ್ಯಾಮ್ ಗೆ ಇವಾಗ ಬಿಜೆಪಿ ನಾಯಕರೇ ಒಂಥರ ಕಾರಣ, ಜೊತೆಗೆ ಪುಡಿ ರೌಡಿಗಳ ರೀತಿ ಇವರು ಬೆಂಬಲಿಗರು ವಿಡಿಯೋ ಎಲ್ಲ ಮಾಡ್ಕೊಂಡಿದ್ದಾರೆ, ತಮ್ಮ ಬೆಂಬಲಿಗರನ್ನ ಆ ಜಾಗದಲ್ಲಿ ಕೂರಿಸಬೇಕು ಅನ್ನೋ ಕಾರಣಕ್ಕೆ ಇಷ್ಟೆಲ್ಲ ಮಾಡಿದ್ದಾರೆ ಅಂತ ಆರೋಪವನ್ನ ಮಾಡಿದ್ದಾರೆ. ಈ ನಾಟಕ ಆಡೋದಕ್ಕೆ ಸ್ಕ್ರಿಪ್ಟ್ ಮಾಡೋದಕ್ಕೆ ಸಮಯ ಎಲ್ಲಿ ಸಿಕ್ತು, ಇದು ಸಹಾಯ ಮಾಡೋ ಕಾಲ, ಪ್ರಚಾರದ ಸಮಯ ಅಲ್ಲ. ತೇಜಸ್ವಿ ಸೂರ್ಯ ಮತ್ತೆ ಅಲ್ಲಿಗೆ ಹೋಗಿ ಕ್ಷಮಾಪಣೆಯನ್ನ ಕೇಳಿದ್ದಾರೆ. ಇನ್ನು ತೇಜಸ್ವಿ ಸೂರ್ಯ ಸಂಸದರಾಗೋದಕ್ಕೆ ನಾಲಾಯ್ಕ್, ಇವರನ್ನೆಲ್ಲ ನ್ಯಾಯಾಂಗ ತನಿಖೆಗೆ ಒಳಪಡಿಸಬೇಕು ಅನ್ನೋ ಒಂದು ಒತ್ತಾಯವನ್ನ ದಿನೇಶ್ ಗುಂಡೂರಾವ್ ಮಾಡಿದ್ದಾರೆ. ಬಿಜೆಪಿಯ ರೌಡಿ ಶಾಸಕರು ಪುಡಿ ರೌಡಿಗಳು ಹೀಗೆ ಮಾಡಿದ್ದಾರೆ. ಇನ್ನು ಐಎಎಸ್ ಅಧಿಕಾರಿಗಳ ಮೇಲೆ ಈ ಸತೀಶ್ ರೆಡ್ಡಿ ಬೆಂಬಲಿಗರು ಹೋಗಿ ಮೊನ್ನೆ ಹಲ್ಲೆ ಮಾಡಿದ್ದು, ಅದ್ರ ಜೊತೆಯಲ್ಲಿ ಖುದ್ದಾಗಿ ಶಾಸಕರು ಅವತ್ತು ಅಲ್ಲಿ ಇದ್ರು, ಈ ವಿಚಾರವನ್ನು ಕೂಡ ದಿನೇಶ್ ಗುಂಡೂರಾವ್ ಇವತ್ತು ಪ್ರಸ್ತಾಪ ಮಾಡಿದ್ದಾರೆ. ಈ ಒಂದು ಬೆಡ್ ಸ್ಕ್ಯಾಮ್, ಬಿಜೆಪಿ ಬೆಡ್ ಸ್ಕ್ಯಾಮ್ ಏನಿದೆ, ಬೆಡ್ ಬುಕಿಂಗ್ ಸ್ಕ್ಯಾಮ್, ಇದು ಭಾರತೀಯ ಜನತಾ ಪಾರ್ಟಿಯ ಅವರೇ ಇದಕ್ಕೆ ಕಿಂಗ್ ಪಿನ್ಗಳು, ಅವರೇ ಇದಕ್ಕೆ ಸೂತ್ರಧಾರಿಗಳು, ಅವರೇ ಇದರ ಸೃಷ್ಟಿಕರ್ತರು. ಎಲ್ಲ ಇವರೇನೆ ಮಾಡಿರೋರು, ಇವರೇ ಮಾಡಿಸ್ತಾ ಇರೋರು ಇವರೇ. ಆದರೆ ಜನರ ಮುಂದೆ ಬಂದು ನಾಟಕ ಮಾಡೋದ್ರಲ್ಲೂ ಕೂಡ ಇವರೇ ಮಾಡಿದ್ದಾರೆ. ಅದು ಯಾವ ರೀತಿ ನಾಟಕ ಮಾಡಿದ್ದಾರೆ ಅಂತ ಹೇಳಿದ್ರೆ, ನಮ್ಮ ಎಂಪಿ ಅವರು ಮತ್ತು ಅವರ ಸಹಚರರು, ಶಾಸಕ ಸಹಚರರು ಅಂತ ಕರೆಯೋಣ ಅವರನ್ನ, ಕೆಲವರೆಲ್ಲ ಪುಡಿ ರೌಡಿಗಳ ತರ ವರ್ತನೆ ಮಾಡಿದ್ದಾರೆ. ಅವರ ಕಾರ್ಯಕರ್ತರು ಮತ್ತು ಅವರ ಬಿಜೆಪಿ ಪಕ್ಷದ ಕಾರ್ಯಕರ್ತರು ಪುಡಿ ರೌಡಿಗಳ ತರ ವರ್ತನೆ ಮಾಡಿದ್ದಾರೆ. ಅವರು ಬಂದು ಲೈವ್ ಮಾಡುವಂತದ್ದು ಏನಿದೆ ಅದರಲ್ಲಿ, ತಪ್ಪಾಗಿದ್ರೆ ಹೋಗಿ ಅಧಿಕಾರಿಗೆ ಕರೆಸಿ ಹೇಳಿಸಿ ಕ್ರಮ ತಗೊಳ್ಬೇಕು. ಲೈವ್ ಮಾಡಿಸಿ ಅಲ್ಲಿ ನಾಟಕ ಮಾಡಿಕೊಂಡು ನಾನು ಸತ್ತಂಗಿರ್ತೀನಿ ನೀನು ಹತ್ತಂಗಿರು ಅಂತ ಹೇಳಿ, ಇದು ನಮ್ಮ ಎಂಪಿ ಅವರು ಇದಾರಲ್ಲ ತೇಜಸ್ವಿ ಸೂರ್ಯ ಅವರು, ಅವರು ಸಂಸತ್ ಸದಸ್ಯರಿಗಿಂತ ಹೆಚ್ಚಾಗಿ ಈ ಒಂದು ಕೃಪಾಪೋಷಿತ ಕಪಟ ನಾಟಕ ಮಂಡಳಿ, ಇದು ನಾಟಕ ಮಂಡಳಿನೂ ಅಲ್ಲ, ಇದು ಕಪಟ ನಾಟಕ ಮಂಡಳಿ. ಯಾವ ರೀತಿ ಡ್ರಾಮಾ ಮಾಡಿದ್ದಾರೆ ಅಂತ ಹೇಳಿದ್ರೆ, ಪ್ರದರ್ಶನ ಶೂರ ತೇಜಸ್ವಿ ಸೂರ್ಯ, ಅವರು ಹೋದ್ರಂತೆ ಬೆಡ್ಗಳೆಲ್ಲ ಸಿಕ್ಬಿಡ್ತಂತೆ, ಬೆಡ್ ವೇಕೆನ್ಸಿ ಜೀರೋ ಆಯ್ತಂತೆ. ಅದನ್ನ ನಮ್ಮ ಗೌರವ್ ಗುಪ್ತಾ ಅವರು ಅಡ್ಮಿನಿಸ್ಟ್ರೇಟರು ಟ್ವೀಟ್ ಮಾಡಿ ತೋರಿಸಿದ್ರು ಎಷ್ಟು ನಿಜವಾದಂತಹ ಫಿಗರ್ಸ್ ಏನು ಅಂತ. ಅಂದ್ರೆ ಇದ್ರ ಉದ್ದೇಶ ಏನು, ಜನರಿಗೆ ಸಹಾಯ ಮಾಡಬೇಕು ಅಂತ ಇತ್ತೋ ಅಥವಾ ದಾರಿ ತಪ್ಪಿಸಬೇಕು ಅಂತ ಇತ್ತು. ಇನ್ನು ಬಿಜೆಪಿಯವರು ಹಾಸಿಗೆ ಹೈಜಾಕ್ ಮಾಡೋದಕ್ಕೆ ಅಧಿಕಾರಿಗಳು ಬಿಡಲಿಲ್ಲ. ಯಾರಿಗೆ ಅವಶ್ಯಕತೆ ಇಲ್ವೋ ಅಂಥವರಿಗೆ ಐಸಿಯು ಬೆಡ್ಗಳನ್ನು ಕೊಟ್ಟಿದ್ದಾರೆ. ಒತ್ತಡಕ್ಕೆ ಮಣಿಯದ ಅಧಿಕಾರಿ ಮೇಲೆ ಹಲ್ಲೆ ಮಾಡೋದಕ್ಕೆ ಮುಂದಾಗಿದ್ದಾರೆ ಅಂತ ಕೃಷ್ಣ ಬೈರೇಗೌಡ ಆರೋಪ ಮಾಡಿದ್ದಾರೆ. ಇದೇ ಒತ್ತಡ ಹಾಕುವಂತ ಕೆಲಸ ಬೆಂಗಳೂರು ದಕ್ಷಿಣದಲ್ಲೂ ಆಗಿದೆ. ಇಲ್ಲಿದ್ದ ಅಧಿಕಾರಿ ತುಳಸಿ ಕೂಡ ನೀವು ವಾರ್ ರೂಮ್ಗೆ ಬರಬಾರ್ದು, ಕೊಠಡಿಯಲ್ಲಿ ಬಂದು ಮಾತನಾಡಿ ಅಂತ ಸಂಸದರಿಗೂ ಹೇಳಿದ್ದಾರೆ. ಆಕ್ಚುಲಿ ಆ ವಾರ್ ರೂಮ್ ಒಳಗೆ ಶಾಸಕರಾಗ್ಲಿ ಎಂಪಿ ಆಗ್ಲಿ ಯಾರು ಕೂಡ ಅಲ್ಲಿ ಹೋಗುವಂತೇನೆ ಇಲ್ಲ, ಅದಕ್ಕೆ ಅಂತಾನೆ ಒಂದು ಪ್ರೋಟೋಕಾಲ್ ಇದೆ. ಬಟ್ ಎಲ್ಲವನ್ನು ಮೀರಿ ಇಲ್ಲಿ ಹೋಗಿದ್ದಾರೆ, ಅದಕ್ಕೂ ಮುಂಚೆನೆ ಹಲ್ಲೆ ಮಾಡೋ ಪ್ರಯತ್ನಗಳೆಲ್ಲ ಆಗಿದೆ. ಈ ವಿಚಾರವನ್ನ ಕೃಷ್ಣ ಬೈರೇಗೌಡ ಪ್ರಸ್ತಾಪ ಮಾಡಿದ್ದಾರೆ. 17 ಜನರನ್ನ ಕಿತ್ತಾಕಿ ಇವ್ರಿಗೆ ಯಾರು ಬೇಕಾಗಿದೆ ಇವ್ರ ಕಡೆಯವರನ್ನ ಆ ಜಾಗದಲ್ಲಿ ಕೂರಿಸುವಂತ ಉದ್ದೇಶ ಇವ್ರಿಗಿತ್ತು, ಬಿಜೆಪಿ ಗೂಂಡಾಗಳನ್ನ ಸೇರಿಸೋ ಉದ್ದೇಶ ಇವರದ್ದಾಗಿತ್ತು ಅಂತ ಕೃಷ್ಣ ಬೈರೇಗೌಡ ಹೇಳಿದ್ದಾರೆ. ಬೆಂಗಳೂರಲ್ಲಿ ನಿಜವಾಗಿ ನಡೆದಿರೋದು ಬಿಜೆಪಿಯ ಬೆಡ್ ಸ್ಕ್ಯಾಮ್. ಬಿಜೆಪಿಯ ಸಂಸದರು, ಬಿಜೆಪಿ ಶಾಸಕರು, ಅವರಿಗೆ ಇಷ್ಟ ಬಂದವರಿಗೆ, ಅವರು ನಿಜವಾಗಿ ರೋಗ ಪೀಡಿತರಾಗಿದ್ದಾರೋ ಇಲ್ಲವೋ ಅಥವಾ ಸೌಮ್ಯ ಸ್ವಭಾವದ ಗುಣಗಳನ್ನು ಹೊಂದಿರೋಂಥ ರೋಗಿಗಳಿಗೆ ಯಾವ ಹಾಸಿಗೆ, ಯಾವ ವೆಂಟಿಲೇಟರ್, ಯಾವ ICU ಕ್ರಿಟಿಕಲ್ ಪೇಷೆಂಟ್ಗೆ ಸಿಗಬೇಕಾಗಿತ್ತು, ಆ ಕ್ರಿಟಿಕಲ್ ಪೇಷೆಂಟ್ಗಳಿಗೆ ಸಿಗೋ ಸೌಲಭ್ಯವನ್ನು ತಪ್ಪಿಸಿ ಇವರಿಗೆ ಬೇಕಾದಂಥವರಿಗೆ ಕೊಡಿಸುವಂಥ ಪ್ರಯತ್ನ ಮಾಡ್ತಾ ಇದ್ರು. ನಾನು ಹೇಳ್ತಕ್ಕಂಥದ್ದಲ್ಲ, ಇದನ್ನು ಅನುಭವಿಸಿರೋ ಅಧಿಕಾರಿಗಳೇ ಹೇಳಿದ್ದಾರೆ. ಈ ಬಿಜೆಪಿಯವರು ಈ ಬೆಡ್ಗಳನ್ನು ಹೈಜಾಕ್ ಮಾಡೋದಕ್ಕೆ ಅಧಿಕಾರಿಗಳು ಅವಕಾಶ ಕೊಡಲಿಲ್ಲ. ಆವಾಗಿಂದ ಅಧಿಕಾರಿಗಳ ಮೇಲೆ ಇವರು ಹರಿಹಾಯೋದಕ್ಕೆ ಶುರು ಮಾಡಿದರು. ತಮಗೆ ಮಾಹಿತಿ ಕೊಡೋದಾದರೆ, ಸಂಸದರು, ಶಾಸಕರು, ಮಾಜಿ ಕಾರ್ಪೊರೇಟರ್ಗಳು ಮತ್ತು ಅವರ ಬೆಂಬಲಿಗರ ಹಸ್ತಕ್ಷೇಪದಿಂದ
ಶೇಕಡಾ 75% ಹಾಸಿಗೆಗಳು ಬ್ಲಾಕ್ ಆಗುತ್ತಿವೆ. ಆಮ್ಲಜನಕ ಮಟ್ಟ ಚೆನ್ನಾಗಿದ್ದರೂ ಸೋಂಕಿನ ಸೌಮ್ಯ ಲಕ್ಷಣ ಹೊಂದಿದ್ದವರಿಗೂ ಐಸಿಯು ಹಾಸಿಗೆ ನೀಡಬೇಕಾಗಿದೆ ಎಂದು ಅಧಿಕಾರಿಗಳು ಚೀಫ್ ಸೆಕ್ರೆಟರಿಗೆ ದೂರು ಕೊಟ್ಟಿದ್ದಾರೆ. ಬಿಜೆಪಿ ಎಂಎಲ್ಎ ಎಂಪಿಗಳು ಹಸ್ತಕ್ಷೇಪ ಮಾಡಿ ಯಾರು ಸಾಯುವಂತ ಪೇಷಂಟ್ಗೆ ಸಿಗಬೇಕಾದಂತ ಐಸಿಯು ವೆಂಟಿಲೇಟರ್ಗಳನ್ನ ಡಿಸರ್ವಿಂಗ್ ಪೇಷಂಟ್ಗಳಿಗೆ ತಪ್ಪಿಸಿ ಇವರಿಗೆ ಬೇಕಾದಂತ ಅವರಿಗೆ ಯಾರಿಗೆ ಅದು ಅವಶ್ಯಕತೆ ಇರಲಿಲ್ಲ ಅಂತವರಿಗೆ ಡೈವರ್ಟ್ ಮಾಡುವಂತ ಪ್ರಯತ್ನ ನಡೆದಿತ್ತು. ಇದು ಕೆಲವು ದಿನಗಳ ಮಟ್ಟಿಗೆ ಅಲ್ಲಿ ನಡೆದಿದೆ. ಅದಾದ ಮೇಲೆ ಒಂದು ಮಿತಿ ಮೀರಿದ ನಂತರ ಅಧಿಕಾರಿಗಳು ಅದಕ್ಕೊಂದು ಗೆರೆ ಎಳೆದು ಇದನ್ನ ಮುಂದುವರೆಸೋದಕ್ಕೆ ಬಿಡೋದಿಲ್ಲ ಅಂತ ತಡೆ ಒಡ್ಡಿದ್ದಾರೆ. ಬೆಂಗಳೂರಲ್ಲಿ ಮತ್ತಷ್ಟು ಸುದ್ದಿ ನೋಡೋಣ. ಬ್ರೇಕ್ ಆದ್ಮೇಲೆ ಪ್ರಕರಣದ ವಿಚಾರವಾಗಿ ಸಿಸಿಬಿ ಅಧಿಕಾರಿಗಳು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಕಳೆದೊಂದು ತಿಂಗಳ ಡೇಟಾ ಹೊರಗಡೆ ತಂದಿದ್ದಾರೆ ಸಿಸಿಬಿ ಅಧಿಕಾರಿಗಳು. ಏಪ್ರಿಲ್ 1 ಬೆಡ್ ಬ್ಲಾಕ್ ಆದ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಇಲ್ಲಿ ತನಕ ಎಷ್ಟು ಬೆಡ್ ಬ್ಲಾಕ್ ಈ ತರ ಆಗಿದೆ, ಯಾರ್ಯಾರ ಹೆಸರಲ್ಲಿ ರಿಪೀಟೆಡ್ಲಿ ಆಗಿದೆ, ಏನು ಎತ್ತ, ಈ ತರ ಒಂದು ಶೋಧವನ್ನ ಮಾಡ್ತಾ ಇದ್ದಾರೆ. ಸಿಸಿಬಿಯ 10 ಹೆಚ್ಚು ಇನ್ಸ್ಪೆಕ್ಟರ್ಗಳು ಶೋಧವನ್ನ ಮಾಡ್ತಾ ಇದ್ದಾರೆ. 8 ವಲಯಗಳ ಬೆಡ್ ಅಲಾಟ್ಮೆಂಟ್ ಡೇಟಾ ಪರಿಶೀಲನೆಯನ್ನು ಮಾಡಿದ್ದಾರೆ. ಅಲಾಟ್ ಆದಂತ 80,000 ಬೆಡ್ಗಳಲ್ಲಿ ಬ್ಲಾಕಿಂಗ್ ಕರಿನೆರಳು ಇದೆಯಾ, ಏನು ಎತ್ತ ಅಂತ ಹೇಳ್ಬಿಟ್ಟು ಕಳೆದ ಒಂದು ತಿಂಗಳಿಂದ ಏನೆಲ್ಲ ಆಗಿದೆ ಅಂತ ಆ ಒಂದು ಡೇಟಾನ ತೆಗೆದಿದ್ದಾರೆ ಹೊರಗಡೆ. ಸುಮಾರು 4,000 ಅಧಿಕ ಬೆಡ್ ಬ್ಲಾಕ್ ಆಗಿರಬಹುದು ಅಂತ ಈಗ ಒಂದು ಮೇಲ್ನೋಟಕ್ಕೆ ವಿಚಾರ ಗೊತ್ತಾಗಿದೆ, ಅಧಿಕಾರಿಗಳ ಗಮನಕ್ಕೆ ಬಂದಿದೆ. ಬೆಡ್ ಅಲಾಟ್ಮೆಂಟ್ ಬಗ್ಗೆ 2 ಪ್ರತ್ಯೇಕ ಆ್ಯಪ್ಗಳನ್ನು ಕೂಡ ಪರಿಶೀಲನೆ ಮಾಡಿದ್ದಾರೆ. ಆಪ್ತ ಮಿತ್ರ ಸೇರಿದಂತೆ ಮತ್ತೊಂದು ಆ್ಯಪ್ನಲ್ಲಿ ಪರಿಶೀಲನೆಯನ್ನು ಮಾಡಿದ್ದಾರೆ. ಇನ್ನು ಬೆಡ್ ಬ್ಲಾಕ್ ಮಾಡೋದಕ್ಕೆ ಹೇಳಿದವರ ಮಾಹಿತಿ ಕೂಡ ಸಂಗ್ರಹ ಆಗ್ತಾ ಇದೆ. ವಾರ್ ರೂಮ್ಗಳ ಸಿಸಿಟಿವಿಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಇಲ್ಲಿ ಅಕ್ರಮವಾಗಿ ಯಾರ್ಯಾರು ವಾರ್ ರೂಮ್ ಪ್ರವೇಶ ಮಾಡಿದ್ದಾರೆ ಅದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಸೊ ಇಲ್ಲಿ ಜನಪ್ರತಿನಿಧಿಗಳಿಗೂ ಕೂಡ ಅಂದ್ರೆ ಶಾಸಕರು ಎಂಪಿಗಳು ಯಾರಿಗೂ ಕೂಡ ಪರ್ಮಿಷನ್ ಇಲ್ಲ ವಾರ್ ರೂಮ್ ಹೋಗೋದಕ್ಕೆ. ಅಂತದ್ರಲ್ಲಿ ಯಾರ ಈ ಅಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಅವ್ರಗಳ ಒಂದು ಚಲನವಲನ ನೋಡೋದಕ್ಕೂ ಕೂಡ ಈಗ ಆ ವಾರ್ ರೂಮ್ನಲ್ಲಿ ಆ ಸಿಸಿಟಿವಿ ಫುಟೇಜ್ ಅನ್ನು ಕೂಡ ಪರಿಶೀಲನೆ ಮಾಡಿದ್ದಾರೆ. ಕ್ರಿಮಿನಲ್ ಕೇಸ್ ದಾಖಲಿಸಲು ಸಿಸಿಬಿ ತಯಾರಿಗಳನ್ನು ಮಾಡಿಕೊಂಡಿದೆ. ಓರ್ವ ಪ್ರಮುಖ ವ್ಯಕ್ತಿ ಬಗ್ಗೆ ಮಾಹಿತಿಯನ್ನು ಇದೀಗ ಡಾಕ್ಟರ್ ಒಬ್ರು ಕೊಟ್ಟಿದ್ದಾರಂತೆ. ಬೆಡ್ ಬ್ಲಾಕಿಂಗ್ಗೆ ಆತ ರೆಕಮೆಂಡ್ ಮಾಡಿದ ಬಗ್ಗೆ ಕೂಡ ಮಾಹಿತಿಯನ್ನು ಈಗ ವೈದ್ಯರು ಕೊಟ್ಟಿದ್ದಾರಂತೆ. ಮತ್ತಷ್ಟು ಸುದ್ದಿ ನೋಡೋಣ. ಬ್ರೇಕ್ ಆದ್ಮೇಲೆ ಎಲ್ರಿಗೂ ನಮಸ್ಕಾರ. ಪ್ರಕರಣದ ವಿಚಾರವಾಗಿ ಈಗ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಸಿಸಿಬಿಯಿಂದ ಪರಿಶೀಲನೆ ಆಗ್ತಾ ಇದೆ. ವಾರ್ ರೂಮ್ಗಳಲ್ಲಿ ಸಂಗ್ರಹಿಸಿದ ಮಾಹಿತಿ ಆಧರಿಸಿ ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈ ಬೆಡ್ ಬ್ಲಾಗಿಂಗ್ ದಂಧೆಯಲ್ಲಿ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲೂ ಕೂಡ ಈ ತರ ಬೆಡ್ಗಳನ್ನ ರಿಸರ್ವ್ ಮಾಡಿಡ್ತಾ ಇದ್ರು. ಒಂದೇ ರೋಗಿಯ ಹೆಸರಲ್ಲಿ ಸಾಕಷ್ಟು ಬಾರಿ ಈ ಬೆಡ್ಗಳನ್ನ ಬ್ಲಾಕ್ ಮಾಡಿದ್ದಾರೆ ಅಂತ ಏನು ಆರೋಪ ಕೇಳಿಬಂದಿತ್ತು. ಆ ಎಲ್ಲ ಮಾಹಿತಿಯನ್ನ ಈಗ ಕಲೆಕ್ಟ್ ಮಾಡಿದ್ದಾರೆ. ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಈ ತರ ಆಗಿದೆಯಾ, ಆ ಎಲ್ಲ ಮಾಹಿತಿ ಸಂಗ್ರಹ ಮಾಡಿ ಅಲ್ಲಿಗೆ ಹೋಗಿ ಪರಿಶೀಲನೆಯನ್ನ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಪೋರ್ಟಲ್ನಲ್ಲಿರುವಂತಹ ಬೆಡ್ ಆಸ್ಪತ್ರೆಗಳಲ್ಲಿರುವಂತಹ ಬೆಡ್ಗಳ ಪರಿಶೀಲನೆ ಆಗ್ತಾ ಇದೆ. ಆಸ್ಪತ್ರೆಗಳಿಗೆ ತೆರಳಿ ಪರಿಶೀಲನೆಯನ್ನ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಸುಮಾರು 16 ಆಸ್ಪತ್ರೆಗಳಲ್ಲಿ ಸಿಸಿಬಿ ಅಧಿಕಾರಿಗಳು ಈಗ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ರಾಜಧಾನಿ ಬೆಂಗಳೂರು ಅಷ್ಟೇ ಅಲ್ಲ, ಕಲಬುರಗಿಯಲ್ಲೂ ಬೆಡ್ ಬ್ಲಾಕ್ ದಂಧೆ ಆರೋಪ ಕೇಳಿಬಂದಿದೆ. ಕಾಂಗ್ರೆಸ್ ವಕ್ತಾರ ಪ್ರಿಯಾಂಕ್ ಖರ್ಗೆ ಅವರು ಗಂಭೀರವಾದಂತಹ ಆರೋಪವನ್ನ ಮಾಡಿದ್ದಾರೆ. ಇವ್ರ ಪ್ರಕಾರ ಇವ್ರು ಹೇಳ್ತಿರೋದು ಬರೀ ಬೆಂಗಳೂರಲ್ಲಿ ಅಷ್ಟೇ ಅಲ್ಲ, ಬೇರೆ ಬೇರೆ ಕಡೆನೂ ನಡೀತಾ ಇದೆ. ಅವ್ರ ಗಮನಕ್ಕೆ ಬಂದಂತೆ ಅವ್ರ ಕ್ಷೇತ್ರ ಕಲಬುರಗಿಯಲ್ಲೂ ಈ ತರ ಬೆಡ್ ಬ್ಲಾಕಿಂಗ್ ದಂಧೆ ಆಗಿದೆ ಅನ್ನೋ ಆರೋಪವನ್ನ ಕಾಂಗ್ರೆಸ್ ವಕ್ತಾರ ಪ್ರಿಯಾಂಕ್ ಖರ್ಗೆ ಮಾಡಿದ್ದಾರೆ. ಬಿಜೆಪಿ ನಾಯಕರಿಗೆ ಕಾಲ್ ಮಾಡಿದ್ರೆ ಬೆಡ್ ಸಿಗುತ್ತಂತೆ, ನಾನ್ ಬೆಡ್ ಕೊಡಿಸ್ತೀನಿ ಅಂತ ಬಿಜೆಪಿ ನಾಯಕರು ಹೇಳ್ತಾ ಇದ್ದಾರಂತೆ. ಕಲಬುರಗಿ ಭಾಗದಲ್ಲಿ ಬೆಡ್ ಬ್ಲಾಕ್ ದಂಧೆ ತನಿಖೆಗೆ ಪ್ರಿಯಾಂಕ್ ಖರ್ಗೆ ಒತ್ತಾಯವನ್ನು ಮಾಡಿದ್ದಾರೆ. ನಮ್ಮ ರಾಜ್ಯದ ಆಕ್ಸಿಜನ್ ಬೇರೆ ರಾಜ್ಯಗಳಿಗೆ ಸಪ್ಲೈ ಆಗ್ತಾ ಇದೆ, ಮಹಾರಾಷ್ಟ್ರದಲ್ಲಿ ಈ ಸಮಸ್ಯೆ ಇಲ್ಲ, ಅವ್ರ ಆಕ್ಸಿಜನ್ ಅವ್ರ ರಾಜ್ಯಕ್ಕಷ್ಟೇ ಈಗ ಬಳಕೆ ಆಗ್ತಾ ಇದೆ. ಇಲ್ಲಿ ನೋಡಿದ್ರೆ ಇಲ್ಲಿ ಉತ್ಪತ್ತಿ ಆಗೋದನ್ನು ನಾವು ಬೇರೆ ಕಡೆ ಕಳಿಸ್ತಾ ಇದ್ದೀವಿ, ಹಾಗಾಗಿ ಸಮಸ್ಯೆ ಆಗ್ತಿದೆ ಅಂತ ಈ ಆಕ್ಸಿಜನ್ ಸಮಸ್ಯೆ ವಿಚಾರವಾಗಿಯೂ ಕೂಡ ಪ್ರಸ್ತಾಪ ಮಾಡಿದ್ದಾರೆ ಪ್ರಿಯಾಂಕ್ ಖರ್ಗೆ. ಈಗ ಏನಾಗ್ತಾ ಇದೆ ಅಂದ್ರೆ ಇನ್ಫ್ಲೂಯೆನ್ಸ್ ಅಲ್ಲಿ ನಡೀತಾ ಇದೆ. ಮೊನ್ನೆ ಸಾಮಾಜಿಕ ಜಾಲತಾಣದಲ್ಲಿ ತಾವು ನೋಡಿರ್ಬೋದು, ಒಬ್ಬ ಪ್ರಭಾವಿ ಬಿಜೆಪಿ ನಾಯಕರು ಹೇಳ್ತಾರೆ, ಸರ್ ನಮ್ಗೆ ರೆಮ್ಡಿಸಿವಿರ್ ಬೇಕು ಅಂದ್ರೆ ನೀವು ಅಡ್ಮಿಟ್ ಆಗಿ ಅಂತ. ಸರ್ ಅಡ್ಮಿಟ್ ಆಗಕ್ಕಾಗಲ್ಲ ಅಂದ್ರೆ
ನೀವು ಇಲ್ಲ ನೀವು ಅಲ್ಲಿ ಲಿಸ್ಟ್ ಕೊಟ್ಬಿಡಿ, ನಾನು ಎಲ್ಲರದ್ದು ಅಡ್ಮಿಷನ್ ಮಾಡಿಸ್ತೀನಿ ಅಂತ ಹೇಳ್ತಾರೆ. ಅಂದರೆ ಇದು ಇಲ್ಲೂ ಬೆಡ್ ಬ್ಲಾಕಿಂಗ್ ದಂಧೆ ನಡೆದಿದೆಯಾ? ಹಾಗ ಈಗ ನನಗೆ ಬೆಡ್ ಕೊಡಿಸೋದು ಆಗ್ತಾ ಇಲ್ಲ, ಯಾಕಂದರೆ ಇವರೇನು ಹೇಳ್ತಾರೆ ಸಿಸ್ಟಮ್ ಇದೆ, ಕ್ಯೂ ಇದೆ, ರಿಜಿಸ್ಟ್ರೇಷನ್ ಪ್ರೊಸೆಸ್ ಇದೆ. ಬಟ್ ಬಿ ಜೆ ಪಿ ಕೆಲವು ನಾಯಕರು ನೀ ಹೆಸರು ಕೊಡು ನಾವು ಅಡ್ಮಿಟ್ ಮಾಡಿಸ್ತೀವಿ, ಅವ್ರು ಹೇಳಿದವರಿಗೆ ಇವತ್ತು ರೆಮ್ಡಿಸಿವಿರ್ ಸಿಗ್ತಾ ಇದೆ. ಮತ್ತು ಭಾಳ ಖಾಸಗಿನಲ್ಲಿ ಇನ್ನೊಂದೇನು ನಡೆದಿದೆ ಅಂದರೆ, ಹತ್ತು ಕೆಳಗಡೆ ಇರೋವರೆಗೂ ಇನ್ಫ್ಲುಯೆನ್ಸ್ ಮೇಲೆ ಸಿಗ್ತಾ ಇದೆ. ಯಾರೋ ಒಬ್ಬರು ಫೋನ್ ಮಾಡಿದ ತಕ್ಷಣ ಸಿಗ್ತಾ ಇದೆ ಅಂದರೆ ಇಟ್ ಈಸ್ ವೆರಿ ಬ್ಯಾಡ್. ನಮ್ಮ ರಾಜ್ಯದಲ್ಲಿ ಏನು ತಯಾರಾಗ್ತಿರುವಂಥ ಆಕ್ಸಿಜನ್ನು ಬೇರೆ ರಾಜ್ಯಕ್ಕೆ ಹೋಗ್ತಾ ಇದೆ, ನಾವು ಉತ್ಪನ್ನ ಮಾಡ್ತಾ ಇರುವಂತಹ ಆಕ್ಸಿಜನ್ ನಾವು ಇಲ್ಲೇ ಬಳಕೆ. ಕೊರೋನಾ ವಾರ್ಡ್ನಲ್ಲಿ ಮೃತರ ಶವಗಳಿದೆ. ಮಂಡ್ಯ ಜಿಲ್ಲೆ ಮಳವಳ್ಳಿಯ ತಾಲೂಕು ಆಸ್ಪತ್ರೆಯಲ್ಲಿ ಘಟನೆ ನಡೆದಿದೆ. ಸೋಂಕಿತರಿಗೆ ಚಿಕಿತ್ಸೆ ನೀಡುತ್ತಿರುವಂತ ಆಸ್ಪತ್ರೆ ಸಿಬ್ಬಂದಿ ಕೆಲವೊಂದು ಕಡೆ ಈಗ ಡಿಲೇ ಮಾಡ್ತಿದ್ದಾರೆ, ಯಾಕಂದ್ರೆ ಈ ಶವಗಳು ಅಲ್ಲೇ ಇದಾವೆ, ವಾರ್ಡ್ನಲ್ಲೇ ಇದೆ. ಎದುರು ಬದ್ರು ಅಂತಂದ್ರೆ ಒಂದು ಸೈಡ್ ಅಲ್ಲಿ ಆ ವಾರ್ಡ್ನಲ್ಲಿ ರೋಗಿಗಳನ್ನ ಮಲಗಿಸಿದ್ದಾರೆ, ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ, ಇನ್ನೊಂದು ಕಡೆ ಶವಗಳನ್ನ ಇಟ್ಟಿದ್ದಾರೆ. ಶವಗಾರ ಅಂತ ಪ್ರತಿ ಆಸ್ಪತ್ರೆಯಲ್ಲಿ ಇರುತ್ತೆ, ಸರ್ಕಾರಿ ಆಸ್ಪತ್ರೆಗಳಲ್ಲಿ. ಆದ್ರೆ ಇಲ್ಲಿಂದ ಆ ಶವಗಳನ್ನ ತೆರವು ಮಾಡೋ ಕಾರ್ಯವನ್ನ ಯಾಕೆ ಅಲ್ಲಿನ ಸಿಬ್ಬಂದಿ ಡಿಲೇ ಮಾಡಿದ್ದಾರೆ ಅರ್ಥ ಆಗ್ತಿಲ್ಲ. ಮೊದಲೇ ಕೋವಿಡ್ ಪಾಸಿಟಿವ್ ಬಂದಂತ ಪೇಷಂಟ್ಗಳು ಆತಂಕಕ್ಕೆ ಒಳಗಾಗಿರ್ತಾರೆ. ಅಂಥದ್ರಲ್ಲಿ ಈಗ ಹೊರಗಡೆ ಆಗ್ತಿರುವಂತ ಪರಿಸ್ಥಿತಿ ಇರ್ಬೋದು, ಆಸ್ಪತ್ರೆ ಒಳಗಡೆನೆ ತಮ್ಮ ಕಣ್ಮುಂದೆ ಆಗ್ತಿರುವಂತ ಪರಿಸ್ಥಿತಿಯನ್ನ ನೋಡಿ ಮತ್ತಷ್ಟು ಕುಗ್ಗು ಹೋಗ್ತಾರೆ, ಅವ್ರ ಕಾನ್ಫಿಡೆನ್ಸ್ ಲೆವೆಲೇ ಕುಗ್ಗು ಹೋಗ್ಬಿಡುತ್ತೆ. ಚಿಕಿತ್ಸೆ ಫಲಕಾರಿಯಾಗದೆ ಇಬ್ರು ಮೃತಪಟ್ಟಿದ್ದಾರೆ. ಆ ಮಳವಳ್ಳಿ ತಾಲೂಕು ಆಸ್ಪತ್ರೆಯ ಆ ವಾರ್ಡ್ ಒಳಗಡೆ ಯಾವ ತರ ಸಿಚುವೇಶನ್ ಇದೆ ತೋರಿಸ್ತಾ ಇದೀವಿ. ಒಂದ್ ಕಡೆ ಸೋಂಕಿತರಿದ್ದಾರೆ, ಇನ್ನೊಂದ್ ಕಡೆ ಶವ ಇದೆ. ಇದು ಮಳವಳ್ಳಿಯ ತಾಲೂಕು ಆಸ್ಪತ್ರೆ ನೋಡಿ, ಎಂತ ಪರಿಸ್ಥಿತಿ ಬಂದಿದೆ ಅಲ್ಲಿ ವಾರ್ಡ್ ನಲ್ಲಿ ಅಂತ. ಒಂದ್ ಕಡೆ ಸೋಂಕಿತರು ಆ ಕಡೆ ಸೈಡ್ ಇದ್ದಾರೆ, ಈ ಕಡೆ ನೋಡಿದ್ರೆ ಎರಡು ಶವಗಳನ್ನ ಗಮನಿಸ್ತಾ ಇದೀವಿ, ಮೃತದೇಹಗಳು. ಇವ್ರ ಚಿಕಿತ್ಸೆ ಫಲಕಾರಿಯಾಗಿದೆ, ಸಾವನ್ನಪ್ಪಿದ್ದಾರೆ ಸರಿ, ಅಲ್ಲಿಂದ ಆ ಶವಗಳನ್ನ ತೆಗಿಬೇಕಲ್ಲ, ಮೃತದೇಹ ತೆಗಿಬೇಕಲ್ಲ, ಆ ಕೆಲಸವನ್ನ ಅಲ್ಲಿನ ಸಿಬ್ಬಂದಿ ಮಾಡಿಲ್ಲ, ಡಿಲೇ ಮಾಡಿದ್ದಾರೆ. ಹಾಗಾಗಿ ಅಲ್ಲಿರುವಂತ ಸೋಂಕಿತರಿಗೂ ಈಗ ಒಂಥರ ಆತಂಕ, ಮೊದಲೇ ಆತಂಕಗೊಂಡಿರ್ತಾರೆ. ಅಂಥದ್ರಲ್ಲಿ ಇಂಥ ಮೃತದೇಹಗಳನ್ನ ನೋಡಿದಾಗ ನಮಗೂ ಇದೇ ಪರಿಸ್ಥಿತಿ ಬರುತ್ತೇನೋ ಅಂತ ಆತ್ಮಸ್ಥೈರ್ಯ ಕಳ್ಕೊಳ್ತಾರೆ. ಇದು ಸದ್ಯದ ನ್ಯೂಸ್ ಅಪ್ಡೇಟ್ಸ್ ನೋಡಿ, ಎಂತೆಂಥ ಸಿಚುವೇಶನ್ ನಮ್ಮ ರಾಜ್ಯದಲ್ಲಿ ನಾವು ಫೇಸ್ ಮಾಡ್ತಾ ಇದ್ದೀವಿ ಅಂತ. ಇದ್ಯಾವುದು ನಮಗೆ ಬರಬಾರ್ದು, ನಮ್ಮ ಜೀವನ ಇಂಪಾರ್ಟೆಂಟ್ ಅಂದರೆ ನಮಗೆ ನಾವೇ ಸೆಲ್ಫ್ ಲಾಕ್ಡೌನ್ ಹಾಕ್ಕೊಳ್ಳೋಣ. ಅದಕ್ಕೇನು ಮಾಡಬೇಕು ಅಂತಂದರೆ ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರ್ ಫಾಲೋ ಮಾಡಬೇಕು, ಮಾಸ್ಕ್ ಹಾಕೊಳ್ಳೋದು, ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು, ಜೊತೆಗೆ ಕೈಗಳನ್ನು ಸ್ಯಾನಿಟೈಸ್ ಮಾಡೋದು ಮರಿಬೇಡಿ. ನೋಡ್ತಾರೆ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು. ಈ ವಾರ್ತೆಯ ಮುಖ್ಯಾಂಶಗಳ ಪ್ರಯೋಜನ